ನಮಸ್ಕಾರ, ನಾನು ಸಪ್ನ. ಭ್ರಷ್ಟಾಚಾರ ವಿಶ್ವವ್ಯಾಪಿ ಆಗಿದೆ, ಅದರೊಂದಿಗೆ ದಬ್ಬಾಳಿಕೆನು ಸೇರ್ಕೊಂಡ್ಬಿಟ್ರೆ ನಿರಂಕುಶ ಅಧಿಕಾರ ತನಗೆ ತಾನೇ ಜಾರಿಯಾಗ್ಬಿಡುತ್ತೆ. ಸದ್ಯ ಪೊಲೀಸ್ ಇಲಾಖೆಯಲ್ಲಿ ಆಗ್ತಾ ಇರೋದು ಇದೇ ಆಗಿದೆ. ಭ್ರಷ್ಟಾಚಾರದ ಶ್ರೇಯಾಂಕದಲ್ಲಿ ಕಂದಾಯ ಇಲಾಖೆ ಮೊದಲ ಸ್ಥಾನದಲ್ಲಿದ್ರೆ ಪೊಲೀಸ್ ಇಲಾಖೆ ಎರಡನೇ ಸ್ಥಾನದಲ್ಲಿದೆ. ಆದರೆ ಒಂದೇ ವ್ಯತ್ಯಾಸ ಏನಂದ್ರೆ, ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರದೊಂದಿಗೆ ದರ್ಪ, ದೌರ್ಜನ್ಯ, ಸ್ವಜನ ಪಕ್ಷಪಾತ, ದಬ್ಬಾಳಿಕೆ ಮನೋಭಾವ ಕೂಡ ಅನುಚಾಚವಾಗಿ ನಡೆದು ಬಂದಿದೆ. ಹೀಗಾಗಿ ಪೊಲೀಸ್ ಇಲಾಖೆಯ ಬಗ್ಗೆ ಜನರಲ್ಲಿ ಅವ್ಯಕ್ತ ಭಯ ಮಾತ್ರ ಅಲ್ಲದೆ ತಿರಸ್ಕಾರನು ಕೂಡ ಮನೆ ಮಾಡತೊಡಗಿದೆ. ಹಾಗಂತ ಇಡೀ ಪೊಲೀಸ್ ಇಲಾಖೆ ಜನವಿರೋಧಿತನ, ಭ್ರಷ್ಟತೆ, ದರ್ಪ, ದಬ್ಬಾಳಿಕೆ ಮನೋಭಾವವನ್ನು ಮೈಗೂಡಿಸ್ಕೊಂಡು ಬಂದಿಲ್ಲ. ಅನೇಕ ಜನಪರ, ಪ್ರಾಮಾಣಿಕ, ದಕ್ಷ ಪೊಲೀಸ್ ಅಧಿಕಾರಿಗಳು ಎಲೆ ಮರೆ ಕಾಯಿಯಂತೆ ಇನ್ನೂ ಕೂಡ ಕಾರ್ಯನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದಕ್ಕಿರೋ ಕಾರಣ, ಇಂತಹ ಜನಪರ ಪೊಲೀಸ್ ಅಧಿಕಾರಿಗಳನ್ನು ಕಾರ್ಯಕಾರಿ ಇತರ ಹುದ್ದೆಗಳಿಗೆ ನಿಯೋಜಿಸಿ ಭ್ರಷ್ಟ, ಅದಕ್ಷ, ಜನಪೀಡಕ ಅಧಿಕಾರಿಗಳನ್ನು ಕಾರ್ಯಕಾರಿ ಹುದ್ದೆಗಳಿಗೆ ನಿಯೋಜಿಸುವ ರಾಜಕಾರಣಿಗಳ ಮನಸ್ಥಿತಿ. ಕೇವಲ ಒಂದು ದಶಕದ ಹಿಂದೆ ಈ ರಾಜ್ಯದ ಮುಖ್ಯಮಂತ್ರಿಯಾಗೋ ಅವಕಾಶದಿಂದ ವಂಚಿತರಾಗಿದ್ದ ನಿಮಗೆ ಈಗ ಇಂತಹ ಜನಪೀಡಕ ಇಲಾಖೆಯನ್ನು ರಿಪೇರಿ ಮಾಡಬೇಕಾದ ಗುರುತರ ಹೊಣೆಗಾರಿಕೆ ದೊರೆತಿದೆ. ನಿಮಗಿರೋ ಆಡಳಿತಾನುಭವದ ಹಿನ್ನೆಲೆಯಲ್ಲಿ ಈ ಜವಾಬ್ದಾರಿ ನಿಮಗೆ ಖಂಡಿತ ಹೊರೆಯಾಗಬಾರದು, ಬದಲಿಗೆ ಸವಾಲಿನ ಕೆಲಸ ಆಗಬೇಕು. ಈ ಸಮಾಜಕ್ಕೆ ದಲಿತರು ಎಂತಹುದೇ ಉನ್ನತ ಹುದ್ದೆಗಳನ್ನು ನಿಭಾಯಿಸೋದಕ್ಕೆ ಅರ್ಹರು ಅನ್ನೋ ಗಟ್ಟಿ ಸಂದೇಶವನ್ನು ನೀವು ಗೃಹ ಸಚಿವರಾಗಿಯೇ ರವಾನಿಸಬೇಕಾದ ಸಂಕೀರ್ಣ ಸವಾಲು ನಿಮ್ಮ ಮುಂದಿದೆ. ಆದರೆ ಪೊಲೀಸ್ ಇಲಾಖೆಯನ್ನು ಜನಸ್ನೇಹಿಯಾಗಿಸೋದು ನಿಜಕ್ಕೂ ಸವಾಲಿನ ಕೆಲಸನೇ ಅಲ್ಲ. ರಾಜಕೀಯ ಇಚ್ಛಾಶಕ್ತಿ ಇದ್ದರೆ ಅದು ಚಿಟಿಕೆ ಹೊಡೆಯೋಷ್ಟು ಸುಲಭದಲ್ಲಿ ನಡೆದು ಹೋಗುತ್ತೆ. ಪೊಲೀಸ್ ಇಲಾಖೆಯನ್ನು ಪುನಾರಚನೆ ಮಾಡೋ ಮೂಲಕ ಅನೇಕ ಜನಪರ, ದಕ್ಷ, ಪ್ರಾಮಾಣಿಕ ಅಧಿಕಾರಿಗಳು ಪತ್ರ ವ್ಯವಹಾರ, ಕಡತ ಸಿದ್ಧತೆ ಹಾಗೂ ಪೊಲೀಸ್ ತರಬೇತಿಯಂತಹ ನಾನ್ ಎಕ್ಸಿಕ್ಯೂಟಿವ್ ಹುದ್ದೆಗಳಲ್ಲಿ ಕಾರ್ಯನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇಂತಹ ಪೊಲೀಸ್ ಅಧಿಕಾರಿಗಳ ಸೇವಾ ದಾಖಲೆಗಳನ್ನು ಪರಿಶೀಲಿಸಿ ಅಂಥವರನ್ನೆಲ್ಲ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ನಿಯೋಜಿಸಬೇಕು. ತಮ್ಮ ಸೇವಾವಧಿಯಲ್ಲಿ ಭ್ರಷ್ಟಾಚಾರ, ದೌರ್ಜನ್ಯ, ಜನಪೀಡಕ ಇತಿಹಾಸ ಹೊಂದಿರೋ ಅಧಿಕಾರಿಗಳನ್ನು ನಾನ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಎತ್ತಂಗಡಿ ಮಾಡಬೇಕು. ಇದರಿಂದ ಪೊಲೀಸ್ ಇಲಾಖೆಯ ವಿಶ್ವಾಸಾರ್ಹತೆಯಲ್ಲಿ ಹೆಚ್ಚಳವಾಗಿ ಜನರು ಧೈರ್ಯವಾಗಿ ತಮ್ಮ ವಿರುದ್ಧದ ದೌರ್ಜನ್ಯಗಳ ವಿರುದ್ಧ ದೂರು ನೀಡೋದಕ್ಕೆ ಸಾಧ್ಯ ಆಗುತ್ತೆ. ತಮ್ಮ ದೂರುಗಳಿಗೆ ನ್ಯಾಯ ಸಿಗಲಿದೆ ಅನ್ನೋ ಭರವಸೆ ಅವರಲ್ಲಿ ಮೂಡುತ್ತೆ. ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ನೇಮಕಾತಿ ಮಾಡುವಾಗ ಯಾವುದೇ ಅಧಿಕಾರಿಯ ಪ್ರಾಮಾಣಿಕ, ದಕ್ಷ ಹಾಗೂ ಜನಾನುರಾಗಿ ಪೂರ್ವೇತಿಹಾಸ ಮುಖ್ಯ ಆಗಬೇಕು. ಅದಕ್ಕಾಗಿ ಸೇವಾ ದಾಖಲಾತಿಗಳನ್ನು ಅಗತ್ಯವಾಗಿ ಅವಲಂಬಿಸಬೇಕು. ಸೇವಾ ದಾಖಲಾತಿಗಳಲ್ಲಿ ಭ್ರಷ್ಟಾಚಾರ, ದೌರ್ಜನ್ಯ, ಸುಲಿಗೆಯಂತಹ ವಿಚಾರಗಳಿಗೆ ಅಮಾನತುಗೊಂಡಿರುವ ಅಥವಾ ತನಿಖೆಯನ್ನು ಎದುರಿಸ್ತಾ ಇರೋ ಅಧಿಕಾರಿಗಳನ್ನು ಯಾವುದೇ ಕಾರಣಕ್ಕೂ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ನೇಮಿಸಬಾರದು. ಅದಕ್ಕಾಗಿ ಯಾವ ಸರ್ಕಾರವೂ ಕೂಡ ತಿದ್ದುಪಡಿ ಮಾಡಲಾಗದ ಮಾನದಂಡವನ್ನು ರಚಿಸೋದಕ್ಕೆ ನೀವು ಮುಂದಾಗಬೇಕು. ಪೊಲೀಸ್ ಇಲಾಖೆಯಲ್ಲಿ ಇಂತಹ ಪುನಾರಚನೆ ಯಾಕೆ ಆಗತ್ತೆ ಅಂದರೆ, ಪೊಲೀಸ್ ಇಲಾಖೆ ಯಾವಾಗಲೂ ನಿರಂಕುಶಾಧಿಕಾರದ ಬಹುಮುಖ್ಯ ಸಾಧನ ಆಗಿರುತ್ತೆ. ಇದು ಜರ್ಮನಿ, ಇರಾನ್, ರಷ್ಯಾ, ಚೀನಾ ಮುಂತಾದ ಸರ್ವಾಧಿಕಾರಿ ದೇಶಗಳಲ್ಲಿ ಸಂಶಯಕ್ಕೆಡೆ ಇಲ್ಲದಂತೆ ಸಾಬೀತಾಗಿದೆ. ಇನ್ನು ಜಾತಿ ಪ್ರಣಿತ ಭಾರತದಲ್ಲಿ ಪೊಲೀಸ್ ಇಲಾಖೆ ಏನಾದರೂ ನಿರಂಕುಶಾಧಿಕಾರದ ಸಾಧನವಾಗಿ ಬಳಕೆಯಾಗಿಬಿಟ್ರೆ ಅದರ ಮೊದಲ ಸಂತ್ರಸ್ತರೇ ದಲಿತರು, ದಮನಿತರು ಹಾಗೂ ಶ್ರಮಿಕ ಸಮುದಾಯಗಳವರಾಗಿರ್ತಾರೆ. ಹಾಗಾದ ದಿನಾನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕನಸಿದ್ದ ಸರ್ವರಿಗೂ ಸಮಾನ ನ್ಯಾಯ ಎಂಬ ಪರಿಸ್ಥಿತಿನೇ ಇಲ್ಲವಾಗ್ಬಿಡುತ್ತೆ. ಹೀಗಾಗಿ ಪೊಲೀಸ್ ಇಲಾಖೆಯನ್ನು ಜನಸ್ನೇಹಿಯನ್ನಾಗಿಸಬೇಕಾಗಿರೋದು ಕೇವಲ ಜನರ ದೃಷ್ಟಿಯಿಂದ ಮಾತ್ರ ಅಲ್ಲ, ಅಂಬೇಡ್ಕರ್ ಅವರ ಅಮೂಲ್ಯ ಸಂವಿಧಾನವನ್ನು ಕಾಪಿಡೋದಕ್ಕೂ ಸಹ ಅತ್ಯಗತ್ಯ ಆಗಿದೆ. ಇನ್ನು ಕೊನೆಯ ಮಾತು, ಕೆಲಸ ಹಾಗೂ ಬಾಹ್ಯ ಒತ್ತಡಗಳಿಂದ ತೀವ್ರ ಮಾನಸಿಕ ಒತ್ತಡ ಅನುಭವಿಸ್ತಾ ಇರೋ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಅದರಿಂದಾಗಿನೇ ಜನಸಾಮಾನ್ಯರೊಂದಿಗೆ ಸೌಜನ್ಯಯುತವಾಗಿ ನಡೆದುಕೊಳ್ಳುವುದನ್ನೇ ಬಹುತೇಕ ಮರೆತೇ ಬಿಟ್ಟಿದ್ದಾರೆ. ಇದರಿಂದಾಗಿ ಜನರಿಗೆ ಪೊಲೀಸ್ ಇಲಾಖೆಯ ಬಗ್ಗೆ ತಿರಸ್ಕಾರ ಮತ್ತು ಅಸಹನೆ ಮನೆ ಮಾಡತೊಡಗಿದೆ. ಈ ತಿರಸ್ಕಾರ ಮತ್ತು ಅಸಹನೆ ಏನಾದರೂ ಸ್ಫೋಟಗೊಂಡ್ರೆ ಅದು ಬಹುದೊಡ್ಡ ಕಾನೂನು ಮತ್ತು ಸುವ್ಯವಸ್ಥೆ ಬಿಕ್ಕಟ್ಟಾಗಿ ಉದ್ಭವಿಸಲಿದೆ. ಹೀಗಾಗಿ ನಿಮಾನ್ಸ್ನ ತಜ್ಞ ವೈದ್ಯರಿಂದ ಪ್ರತಿ ವಾರ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಮಾನಸಿಕ ಒತ್ತಡವನ್ನು ತಗ್ಗಿಸೋದಕ್ಕೆ, ಸಾಮಾಜಿಕ ವರ್ತನೆಯ ಮಹತ್ವದ ಕುರಿತು ಜಾಗೃತಿ ಮೂಡಿಸೋದಕ್ಕೆ ಆಪ್ತ ಸಮಾಲೋಚನಾ ಶಿಬಿರಗಳನ್ನು ಏರ್ಪಡಿಸಿ. ಇದರಿಂದ ಪೊಲೀಸ್ ಠಾಣೆಗೆ ಬರೋ ಎಲ್ಲರೂ ಆರೋಪಿಗಳು ಹಾಗೂ ಅಪರಾಧಿಗಳೇ ಆಗಿರ್ತಾರೆ ಎಂಬ
ಏಕತಾನ ಮನೋಭಾವ ಅವರಲ್ಲಿ ಕಾಣೆಯಾಗಿ ನಿಜ ಸಂತ್ರಸ್ತರನ್ನ ಗುರುತಿಸಿ ಅವರಿಗೆ ನೆರವು ಒದಗಿಸೋದಕ್ಕೆ ಸೇವಾ ಮನೋಭಾವ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮನ್ನು ಅಸಮರ್ಥ ಗೃಹ ಸಚಿವ ಅಂತ ಬಿಂಬಿಸೋದಕ್ಕೆ ನಿಮ್ಮ ರಾಜಕೀಯ ವಿರೋಧಿಗಳು ತೆರೆಮರೆಯ ಕಸರತ್ತನ್ನು ನಡೆಸ್ತಾ ಇದ್ದಾರೆ ಎಂಬ ಮಾತುಗಳು ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರ್ತಾ ಇದ್ದಾವೆ. ಅಂಥವರ ಸುಳ್ಳು ಪ್ರಚಾರವನ್ನು ಹುಸಿಗೊಳಿಸಿ ನೀವೊಬ್ಬ ಸಮರ್ಥ ಆಡಳಿತಗಾರ ಅಂತ ಬಿಂಬಿಸೋ ಸುವರ್ಣಾವಕಾಶ ನಿಮಗೆ ಗೃಹ ಖಾತೆಯ ಮೂಲಕ ದೊರೆತಿದೆ. ಅದನ್ನು ಸಮರ್ಥವಾಗಿ ಬಳಸಿಕೊಂಡು ಪೊಲೀಸ್ ಇಲಾಖೆಯು ದಲಿತ ಸಚಿವರೊಬ್ಬರ ಅಧಿಕಾರಾವಧಿಯಲ್ಲೇ ಅತ್ಯಂತ ಜನಪರ ಆಗಿತ್ತು ಎಂಬ ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರೋಷ್ಟರ ಮಟ್ಟಿಗೆ ಪೊಲೀಸ್ ಇಲಾಖೆಯನ್ನು ಸುಧಾರಿಸಿ ಆ ಮೂಲಕ ನಿಮ್ಮ ಸುತ್ತಲಿನ ಷಡ್ಯಂತ್ರಗಳನ್ನು ಸಮರ್ಥವಾಗಿ ಪುಡಿಗಟ್ಟಿ ನಾನೂ ಕೂಡ ಮುಖ್ಯಮಂತ್ರಿ ಹುದ್ದೆಗೆ ಅರ್ಹ ಅನ್ನೋ ಸಂದೇಶವನ್ನು ರಾಜ್ಯಕ್ಕೆ ರವಾನಿಸಿ ಅಂತ ಈ ಮೂಲಕ ಕಳಕಳಿಯ ಮನವಿ ಮಾಡಿಕೊಳ್ತೇನೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.